ಒಂದು ಕಡೆ ಬಿಜೆಪಿಯಲ್ಲಿ ವಿಪಕ್ಷ ನಾಯಕನ ಆಯ್ಕೆ ವಿಚಾರಕ್ಕೆ ಕಸರತ್ತಾಗ್ತಾ ಇದ್ದರೆ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ವಿಪಕ್ಷ ನಾಯಕ ಯಾರು ಎಂಬುದರ ಮೇಲೆ ಸರ್ಕಾರದ ತಂತ್ರಗಾರಿಕೆ ನಿರ್ಧಾರವಾಗುವ ಸಾಧ್ಯತೆ ಇದೆ ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ನಾಯಕತ್ವಕ್ಕೆ ಮಣೆ ಹಾಕಿದ್ರೆ ಸರ್ಕಾರ ಕಾಂಗ್ರೆಸ್ನವರು ಎಚ್ಚರಿಕೆಯ ನಡೆಯನ್ನು ಇಡ್ತಾರೆ ಅನ್ನುವಂತ ಲೆಕ್ಕಾಚಾರ ಅನುಭವದ ಆಧಾರದ ಮೇಲೆ ಮಣೆ ಹಾಕಿದ್ರೆ ಸರ್ಕಾರದ ತಂತ್ರಗಾರಿಕೆ ಏನು ಅನ್ನುವಂತ ಪ್ರಶ್ನೆ ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲೂ ಕೂಡ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನುವಂತ ಕುತೂಹಲ ಸಹಜವಾಗಿಯೇ ಜಾಸ್ತಿ ಆಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್ ಒಂದು ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನುವಂತ ಕುತೂಹಲ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಮತ್ತೆ ವಿಪಕ್ಷ ನಾಯಕ ಯಾರಾಗ್ತಾರೆ ಅನ್ನೋದರ ಮೇಲೆ ಕಾಂಗ್ರೆಸ್ ತನ್ನ ಸ್ಟ್ರಾಟಜಿಯನ್ನು ಮುಂದುವರಿಸುತ್ತಾ ಅಂತ ಶ್ರೀನಿವಾಸ್ ಪ್ರೇಮ್ ಹೌದು ಯಾಕೆಂದ್ರೆ ಸಹಜವಾಗಿ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡುವಂತ ವಿಪಕ್ಷ ನಾಯಕತ್ವ ರಾಜ್ಯಾಧ್ಯಕ್ಷರು ಅನ್ನೋದು ಬಂದ್ರೆ ಆ ಕಾಂಗ್ರೆಸ್ ನ ಸ್ಟ್ರಾಟಜಿಗಳಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಕಾಂಗ್ರೆಸ್ ಕೂಡ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಇವತ್ತಿನ ಏನು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕಣ್ಣನ್ನ ಇಟ್ಟಿದೆ ಇವತ್ತು ಬಿಜೆಪಿ ಬಹುಶಃ ವಿಪಕ್ಷ ನಾಯಕನ ಆಯ್ಕೆ ಮಾಡಬಹುದು ಅನ್ನುವಂತ ನಿಟ್ಟಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿದೆ ಒಂದ್ ವೇಳೆ ಏನಾದ್ರೂ ಹಿಂದುತ್ವದ ಅಜೆಂಡಾದಲ್ಲಿ ಏನಾದ್ರೂ ವಿಪಕ್ಷ ನಾಯಕನ ಆಯ್ಕೆ ಮಾಡಿದ್ರೆ ಮುಂದಿನ ಪ್ರೋಸೆಸ್ ಯಾವ ರೀತಿ ಇರಬೇಕು ಅನ್ನುವಂತ ಚರ್ಚೆಗಳನ್ನ ಕಾಂಗ್ರೆಸ್ ವಲಯದಲ್ಲಿ ಮಾಡ್ಕೊಳ್ಳಲಾಗುತ್ತೆ ಅಥವಾ ಜಾತಿ ವಲಯದಲ್ಲಿ ಜಾತಿ ಆಧಾರದ ಮೇಲೆ ಏನಾದ್ರೂ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಡೋದಾದ್ರೆ ಆ ಲೆಕ್ಕಾಚಾರಗಳಾಗುತ್ತೆ ಹಾಗಾಗಿನೇ ಸಹಜವಾಗಿ ಕಾಂಗ್ರೆಸ್ ಕೂಡ ಇವತ್ತಿನ ಒಂದು ವಿದ್ಯಮಾನಕ್ಕೆ ಕುತೂಹಲವಾಗಿ ಕಾಯ್ತಿರುವಂತದ್ದು ಪ್ರೇಮ್ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ